ಪ್ಲಾನೆಟ್ ಸಂರಕ್ಷಣಾ ಕಾರ್ಯಕ್ರಮವು ಶೈಕ್ಷಣಿಕ ಕಾರ್ಯಕ್ರಮವಾಗಿದೆ ಅಂತ ಸಿಎಸ್ಆರ್ ಶೈಡ್ನರ್ ಎಲೆಕ್ಟ್ರಿಕ್ ಇಂಡಿಯಾದ ಸಹಾಯಕ ವ್ಯವಸ್ಥಾಪಕ ಪ್ರಶಾಂತ್ ಶೆಟ್ಟಿ ಹೇಳಿದ್ದಾರೆ. ಅಲ್ಲದೆ ಭಾರತಾದ್ಯಂತ 10 ನಗರಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ಈ ಕಾರ್ಯಕ್ರಮ ನಗರ ಮಟ್ಟದಾಗಿದ್ದು ಇದರಲ್ಲಿ ಬೆಂಗಳೂರು 3ನೇ ನಗರವಾಗಿದೆ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿಯ ಸೆಂಟ್ ಕ್ಲಾರೆಂಟ್ ಶಾಲೆಯಲ್ಲಿ ಕನ್ಸರ್ವ್ ಮೈ ಪ್ಲಾನೆಟ್ ಕಾರ್ಯಕ್ರಮದಡಿಯಲ್ಲಿ ಗ್ರೀನ್ ಚಾಂಪಿಯನ್ಶಿಪ್ 2017 ಆಯೋಜಿಸಲಾಗಿತ್ತು. ಅಂದಹಾಗೆ ಎನ್ಜಿಒ ಸಹಯೋಗದೊಂದಿಗೆ ಸ್ನೇಹರ್ಡ್ ಎಲೆಕ್ಟ್ರಿಕಲ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸ್ನೇಹರ್ಡ್ ಎಲೆಕ್ಟ್ರಿಕ್ ಇಂಡಿಯಾದ ಗ್ರಾಹಕ ತೃಪ್ತಿ ಮತ್ತು ಗುಣಮಟ್ಟದ ನಿರ್ದೇಶಕ ಸತೀಶ್ ಮೆನನ್, ಸಹಾಯಕ ವ್ಯವಸ್ಥಾಪಕ ಪ್ರಶಾಂತ್ ಶೆಟ್ಟಿ, ಸೆಂಟ್ ಕ್ಲಾರೆಂಟ್ ಶಾಲೆಯ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಜೋಶಿ ಭಾಗವಹಿಸಿದ್ರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಶಾಂತ್ ಶೆಟ್ಟಿ ಪ್ಲಾನೆಟ್ ಸಂರಕ್ಷಣಾ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು. ಅಲ್ಲದೆ ಹೆಚ್ಚುತ್ತಿರುವ ಜಾಗತಿಕ ಇಂಧನದ ಬಿಕ್ಕಟ್ಟನ್ನ ಪರಿಹರಿಸಲು ಮತ್ತು ಪರಿಸರವನ್ನ ಸಂರಕ್ಷಿಸುವ ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿ ನೀಡಿದ್ರು. ಜೊತೆಗೆ ಭಾರತದಾದ್ಯಂತ 10 ನಗರಗಳಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ನಗರ ಮಟ್ಟದಾಗಿದ್ದು ಇದರಲ್ಲಿ ಬೆಂಗಳೂರು 3ನೇ ನಗರವಾಗಿದೆ ಅಂತ ಹೇಳಿದ್ರು. Initiative of Conserve My Planet, because the children are our hope, and these are people who will lead the whole energy conservation journey for tomorrow. The way we are going, we're going to destroy the Mother Earth and all the resources that she has to offer. But then these are the children who will go on to find innovative ways of saving the planet. It is a no-brainer that we have to save our planet, conserve the environment, create alternative ways of generating energy, because our fossil fuels are not going to last too long. And therefore, this is what the children are doing, and the ideas that they are presenting are going to be playing a big part in how the societies of tomorrow develop. Green Championship andre ella selected school champion bandu ಅವರು ತಮ್ಮ ವರ್ಕಿಂಗ್ ಮಾಡೆಲ್ ಎನರ್ಜಿ ಮತ್ತು ಎನ್ವೈರನ್ಮೆಂಟ್ ರಿಲೇಟೆಡ್ ಡಿಸ್ಪ್ಲೇ ಮಾಡ್ತಾರೆ. ಅದರಲ್ಲಿ ಒನ್ ಆಫ್ ದ ಸ್ಕೂಲ್ ಚಾಂಪಿಯನ್ ವಿಲ್ ಬಿ ದ ಗ್ರೀನ್ ಚಾಂಪಿಯನ್ ಫಾರ್ ದ ಸಿಟಿ ಬೆಂಗಳೂರು ಆಗ್ತಾರೆ. ಇದೇ ರೀತಿ ಅಕ್ರಾಸ್ 10 ಸಿಟೀಸ್ ಈ ವರ್ಷ ಮಾಡ್ತಿದ್ದೀವಿ. ಟೋಟಲ್ 100 ಸ್ಕೂಲ್ಸ್, 13,000 ಗ್ರೀನ್ ಅಂಬಾಸಡರ್ ಈ ಪ್ರೋಗ್ರಾಮಲ್ಲಿ ಎಂಗೇಜ್ ಆಗಿದ್ದಾರೆ. ಎಕ್ಸಲೆಂಟ್. ಈ ನಡುವೆ ಗ್ರೀನ್ ಚಾಂಪಿಯನ್ ಸ್ಪರ್ಧೆಯಲ್ಲಿ ಸುಮಾರು 200 ಹಸಿರು ರಾಯಭಾರಿಗಳು, ಬೆಂಗಳೂರಿನ 12 ಪ್ರಸಿದ್ಧ ಶಾಲೆಯಿಂದ 24 ಶಿಕ್ಷಕರು ಭಾಗವಹಿಸಿದ್ರು. ತಮ್ಮ ಸ್ನೇಹರ್ಡ್ ಎಲೆಕ್ಟ್ರಿಕಲ್ ಇಂಡಿಯಾ ಫೌಂಡೇಶನ್ ಪವರ್ ಪ್ಲೆಡ್ಜ್ ಅನ್ನ ನಿರ್ದೇಶಕ ಸತೀಶ್ ಮೆನನ್ ವಿತರಿಸಿದ್ರು. ಇದಲ್ಲದೆ ಗ್ರೀನ್ ರಿಪಬ್ಲಿಕ್ಗೆ ಆಯ್ಕೆಯಾದ ಮಕ್ಕಳನ್ನ ಹಸಿರು ರಾಯಭಾರಿಗಳು ಎಂದು ಕರೆಯಲಾಗುತ್ತದೆ. ಸದ್ಯ ಬೆಂಗಳೂರಿನ ನೋಂದಾಯಿತ 12 ಶಾಲೆಗಳ ಹಸಿರು ರಾಯಭಾರಿಗಳು ಸಾಮಾನ್ಯ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕೆಲಸದ ಮಾದರಿಯನ್ನ ಪ್ರದರ್ಶಿಸಿದ್ರು. ಹಾಗೆ ಸ್ಪರ್ಧೆಯಲ್ಲಿ 12 ರಾಯಭಾರಿಗಳ ಪೈಕಿ 5 ರಾಯಭಾರಿಗಳು ಉಳಿದು ಮಾದರಿ ಪಿಪಿಟಿಯನ್ನ ಪ್ರಸ್ತುತಪಡಿಸಿದ್ರು.
ಅಂತಿಮವಾಗಿ ಮೂರು ಶಾಲೆಗಳನ್ನು ಆಯ್ಕೆ ಮಾಡಿ ಪ್ರಶಸ್ತಿಯನ್ನ ವಿತರಿಸಲಾಯಿತು. Automatic system for speed and controlling. We can reduce energy consumption because the manually operated street lights are not switched off properly. ಇದೇ ವೇಳೆ ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ಆಯೋಜಿಸಿದ್ದ ಶಾಲೆಯ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಜೋಶಿ ಅವರನ್ನ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಅಲ್ಲದೆ ಉತ್ತಮ ಸಂಯೋಜಕಿ ಶಿಕ್ಷಕಿ ಪ್ರಶಸ್ತಿಯನ್ನ ಕಾಂಚನ್ ಸಿಂಗ್ ಸುಮಾ ಅವರಿಗೆ ದೊರೆಯಿತು. ಜೊತೆಗೆ ಶಾಲೆಯ 5ನೇ ಸಿ ವಿಭಾಗದ ವಿದ್ಯಾರ್ಥಿ ರಜತ್ಗೆ ಉತ್ತಮ ಚಿತ್ರಕಲಾ ಪ್ರಶಸ್ತಿಯನ್ನ ನೀಡಲಾಯಿತು. ನ್ಯೂಸ್ ಬ್ಯೂರೋ, ಜನತಾ ಟಿವಿ.